beta wave, conscious, alpha state, conscious, theta state, conscious, delta state, conscious. ಎರಡು ಮೆದುಳಲ್ಲಿ ನಾಲ್ಕು ತರದ ಕಾನ್ಶಿಯಸ್. ಇಲ್ಲಿ ಎಕ್ಸೆಪ್ಷನಲ್ ಆಗಿರೋದು ಎರಡೇ ಎರಡು, ಒಂದು ಥೀಟಾ ಇನ್ನೊಂದು ಡೆಲ್ಟಾ. ಇದರ ಬಗ್ಗೆ ನಮಗೆ ಬೇಕಾಗಿಲ್ಲ. ನಮ್ಮ ಹಿಪ್ನೋಸಿಸ್ಗೆ ಸೆಲ್ಫ್ ಹಿಪ್ನೋಸಿಸ್ ಮತ್ತೆ ಹಿಪ್ನೋಸಿಸ್ ಫಾರ್ ಅದರ್ಸ್, ಇದಕ್ಕೆ ಬೇಕಾಗಿರೋ ಕಾನ್ಶಿಯಸ್ ಎರಡೇ ಎರಡು, ಕಾನ್ಶಿಯಸ್ ಸಬ್ ಕಾನ್ಶಿಯಸ್. ಅದರಲ್ಲಿ ಕಾನ್ಶಿಯಸ್ ಮತ್ತೆ ಆಲ್ಫಾ ಸ್ಟೇಟ್, ಬೀಟಾ ಸ್ಟೇಟ್ ಮತ್ತೆ ಆಲ್ಫಾ ಸ್ಟೇಟ್. ಈ ಎರಡು ಸ್ಟೇಟ್ಗಳಲ್ಲಿ ಯಾವ್ಯಾವ ತರ ಸ್ಟೇಜಸ್ ಇದೆ? ಎಸ್ ಎಲ್ ಸಿ ಮುಟ್ಟಬೇಕು ಅಂತಂದ್ರೆ ಒಂದೇ ಕ್ಲಾಸಿಂದ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ತರ ಮೆಟ್ಲು ಮೆಟ್ಲು ಹತ್ತಬೇಕು. ನಾವು ಸೆಲ್ಫ್ ಹಿಪ್ನೋಟೈಸ್ ಆಗಬೇಕು ಅಂದ್ರೂ ಮತ್ತೆ ಬೇರೆಯವ್ರನ್ನ ಹಿಪ್ನೋಟೈಸ್ ಮಾಡಬೇಕು ಅಂತಂದ್ರೆ ಕೂಡ ಹಂತಗಳನ್ನು ನಾವು ಒಂದೊಂದೇ ಹಂತವನ್ನ ದಾಟಿ ಮೇಲೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಮೊದಲನೇ ಹಂತ ಹಿಪ್ನೋಟೈಲ್ ಸ್ಟೇಟ್, HYPNOIDAL ಹಿಪ್ನೋಟೈಲ್ ಸ್ಟೇಟ್. ಈ ಸ್ಟೇಟ್ಗೆ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡೋದಾಗ ಅಥವಾ ನಮ್ಮ ಸೆಲ್ಫ್ ಹಿಪ್ನೋಸಿಸ್ ಅಲ್ಲಿ ನಮ್ಮನ್ನ ಆ ಸ್ಟೇಟಿಗೆ ತಗೊಂಡೋದಾಗ ಫಿಸಿಕಲ್ ಲೆಜಾರ್ಜಿ ಸೋಮಾರಿತನ, ನಮಗೆ ಗೊತ್ತಿಲ್ಲದೇನೆ ಮನಸ್ಸು ಟಯರ್ಡ್ ಆಗತ್ತೆ, ದೇಹ ಕೂಡ ಒಂದು ಲೆಥಾರ್ಜಿಕ್ ಸ್ಟೇಟ್ ಅನ್ನು ಮುಟ್ಟತ್ತೆ, ಮಸಲ್ಸ್ ಹೆವಿನೆಸ್ ಗೊತ್ತಾಗತ್ತೆ ಈ ಸ್ಟೇಟ್ ಅಲ್ಲಿ. ಈಗ ನಿಮಗೆ ಬಾಡಿ ವೈಟ್ ಎಷ್ಟು ಅಂತ ಕೇಳಿದ್ರೆ 60 ಕೆಜಿ 70 ಕೆಜಿ ಅಂತ ಹೇಳ್ತೀರಾ. ಕ್ಯಾನ್ ಯು ಫೀಲ್ ಯುವರ್ ವೈಟ್? ನೋಬಡಿ ಕ್ಯಾನ್ ಫೀಲ್ ದೇರ್ ವೈಟ್. 150 ಕೆಜಿ ಇರೋರು ಕೂಡ ಚೆನ್ನಾಗಿ ಸರಳವಾಗಿ ನಡ್ಕೊಂಡು ಹೋಗ್ತಾರೆ, ಮೆಟ್ಲೆಲ್ಲ ಹತ್ತಾರೆ. ಏನಪ್ಪ ಇಷ್ಟು ತೂಕ ಇದೆಯಾ, ಹೇಗೆ ನಡ್ಕೊಂಡು ಹೋಗ್ತೀವಿ ಗೊತ್ತಿಲ್ಲ ರೀ, ಗೊತ್ತಾಗಲ್ಲ. ಆದರೆ ಈ ಹಿಪ್ನಾಟಿಕ್ ಸ್ಟೇಟ್, ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಹೋದಾಗ ನನ್ನ ತೂಕ, ದೇಹದ ಪಾರ್ಟ್ಗಳು ಪ್ರತಿಯೊಂದು ತೂಕ ಇರೋದು ನನಗೆ ಗೊತ್ತಾಗುತ್ತೆ. ಹೆವಿನೆಸ್ ಆಫ್ ಮಸಲ್ಸ್, ರಿಲ್ಯಾಕ್ಸೇಷನ್ ಟು ದ ನರ್ವ್ಸ್. ಯಾಕೆ? ಸಿಗ್ನಲ್ಗಳನ್ನು ತಗೊಂಡೋಗೋದೇ ನರಗಳು, ಆ ನರಗಳಿಂದನೇ ಸಿಗ್ನಲ್ಗಳು ಬ್ರೈನಿಗೆ ಹೋಗುತ್ತೆ. ಆ ನರಗಳು ರಿಲ್ಯಾಕ್ಸ್ ಆದರೆ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ, ಅಂದರೆ ಮೆಂಟಲ್ ರಿಲ್ಯಾಕ್ಸೇಷನ್ ಗೊತ್ತಾಗತ್ತೆ ನನಗೆ. ತಲೆಯಲ್ಲಿ ಏನೇನೋ ಹುಳ ಬಿಟ್ಟಂಗಿರುತ್ತೆ, ಯಾವಾಗಲೂ ಏನೋ ಸ್ಟ್ರೆಸ್ಸು ಟೆನ್ಷನ್ನು ವಿಪರೀತವಾದ ಆಲೋಚನೆಗಳು ಎಲ್ಲನೂ ಸಬ್ಸೈಡ್ ಆಗುತ್ತೆ ಈ ಸ್ಟೇಟಿಗೆ ಬಂದಾಗ. ಆದರೆ ವಾಂಡರಿಂಗ್ ಥಾಟ್ಸ್ ಅನ್ನು ನಿಲ್ಸೋಕ್ಕಾಗಲ್ಲ, ಇರುತ್ತೆ ಥಾಟ್ಸ್ ಇರುತ್ತೆ ಬಟ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸೊ ಇದಕ್ಕೆ ನೆಕ್ಸ್ಟ್ ಸ್ಟೇಟ್